ನಮಸ್ಕಾರ ವೀಕ್ಷಕರೆ, ಪುಷ್ಪ ಕಿಚನ್ಗೆ ಸ್ವಾಗತ. ಇವತ್ತು ಸಿಹಿ ಗೋಧಿ ರೊಟ್ಟಿ ಮಾಡುವ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತಿಳಿ ಸೋಡಾ, ಏಲಕ್ಕಿ, ಕಾಯಿತುರಿ, ಬೆಲ್ಲ, ಉಪ್ಪು, ಗೋಧಿ ಹಿಟ್ಟು, ಬಚ್ಚೆಬೇಳೆ. ಬೆಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಒಂದು ಎರಡು ನಾಲ್ಕು ಸ್ಪೂನ್ ಅಷ್ಟು ನೀರು ಬಿಡ್ತಾ ಇದ್ದೀನಿ ಬೆಲ್ಲ ಕರಗಕ್ಕೆ. ಇದು ಬೆಲ್ಲ ಕರಗಿಸ್ತಾ ಇರೋದು, ಕಸ ಇದ್ರೆ ಸೋಸ್ಕೋಬೇಕಲ್ವಾ, ಅದಕ್ಕೆ ಸ್ವಲ್ಪ ಕರಗಿಸ್ಕೊತಾ ಇದ್ದೀನಿ. ಕಾಫಿ ಸೋಸೋದ್ರಲ್ಲಿ ಸೋಸ್ಕೊಂಡ್ರೆ ಅದು ಕಸ ಎಲ್ಲ ಹೊರಟೋಗುತ್ತೆ. ಅದು ಬೆಲ್ಲನ ಕರಗಿಸ್ತಾ ಇರೋದು ನೋಡಿ, ಕರಗಿದೆ ಬೆಲ್ಲ. ಆಫ್ ಮಾಡ್ತಿದ್ದೀನಿ ಸ್ಟವ್, ಸ್ವಲ್ಪ ಆರಾಕ್ಬಿಡ್ತೀನಿ ಕಾಫಿ ಸೋಸೋದ್ರಲ್ಲಿ ಸೋಸ್ಕೊಳ್ಳೋಣ. ಸ್ವಲ್ಪ ಆರಲಿ ನೋಡಿ, ಈ ರೀತಿ ಕರಗಬೇಕು. ಸೋಸ್ಕೊಳ್ಳೋಕೆ ಸರಿಯಾಗುತ್ತೆ, ಕಸ ಇದ್ರೆ ಬಂದ್ಬಿಡುತ್ತೆ. ಈಗ ಸೋಸ್ಕೊತಾ ಇದ್ದೀನಿ ಹಿಟ್ಟು ಕಲಸಕ್ಕೆ. ನೋಡಿ, ಈ ಥರ ಕಸ ಇರುತ್ತೆ, ಅದಕ್ಕೆ ಹಿಂಗೆ ಸೋಸ್ಕೊತಾರೆ. ಅದು ಕರಗಿಸ್ಬಿಟ್ಟು ಸ್ವಲ್ಪ ಬಿಸಿ ಅಲ್ವಾ, ಅದಕ್ಕೆ ಮಿಕ್ಸಿಂಗ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರಾಗಿ ಕಲಸ್ಕೋಬೋದು. ಬೆಲ್ಲ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕಲ್ವಾ, ನೋಡಿ ಈ ರೀತಿ ಎಲ್ಲ ಮಿಶ್ರಣ ಆಗಬೇಕು. ಅದ್ರ ಜೊತೆಗೆ ಹಿಂಗೆ ಸೇರಬೇಕು. ನೋಡಿ, ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತಿಂಡಿ ಸೋಡಾ ಹಾಕ್ತಾ ಇದ್ದೀನಿ. ನಾನು ಚಿಟ್ಕಿ ಉಪ್ಪು ಹಾಕ್ತಾ ಇದ್ದೀನಿ. ಸ್ವೀಟ್ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಅದಕ್ಕೆ ಒಂದೆರಡು ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ. ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ಕಾಲು ಲೋಟ ಅಷ್ಟು ಬಿಡಿ. ಈ ರೀತಿ ಕಲಸ್ಕೋಬೇಕು ನೋಡಿ, ಅದ್ರಲ್ಲಿ ಕಲಸ್ಬೇಕಿತ್ತು. ನೋಡಿ ಈ ಅದರಲ್ಲಿ ಇರ್ಬೇಕಿತ್ತು. ನೋಡಿ ಈ ಅದರಲ್ಲಿ ಇರ್ಬೇಕಿತ್ತು. ಹಿಂಗೆ ಎತ್ಕೊಂಡು ನಾವು ರೊಟ್ಟಿ ಕಲ್ಲು ತಟ್ಟರೆ ಹಿಂಗೆ ಇರಬೇಕು. ಅಡಿಗೆ ರೆಡಿಯಾಗಿದೆ. ಒಂದು ಐದು ನಿಮಿಷ ಹಿಂಗೆ ಬಿಟ್ಬಿಡ್ತೀನಿ. ಈಗ ರೊಟ್ಟಿ ಕಲ್ಲು ಇಟ್ಟಿದ್ದೀನಿ, ಆಮೇಲೆ ಮಾತಾಡೋದು. ಸರಿ, ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಈಗ ಕಲ್ಲು ಕಾದಿದೆ, ಹತ್ತು ನಿಮಿಷ ನೆನೆದಾಗಿದೆ. ಅದೀಗ ಹಿಟ್ಟು ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಕೈಗೆ ನೀರು ಹಜ್ಜಿಗಳಿಗೆ ನೀರು ಹಜ್ಜಿಗಳನ್ನು ಈಗ ರೊಟ್ಟಿ ತಟ್ಟಂಗೆ ಕಟ್ಕೊಡಿ. ಬಿಸಿಲಿ ಇದಾಯ್ತದ, ಅದು ಸ್ವಲ್ಪ ರೊಟ್ಟಿ ಕಲ್ಲು ತಟ್ಟಿದ್ರೆ ಚೆನ್ನಾಗಿರೋದು. ಆದ್ಮೇಲೆ ನೋಡಿ ಈ ರೀತಿ ನೀವು ಹೆಂಗ್ ಬೇಕಾದ್ರೂ ರೌಂಡ್ ಶೇಪ್ ಎಳ್ಕೊಳಿ. ನೋಡೀಗ ಹಿಂಗೆ ಚೆನ್ನಾಗಿ ಬರುತ್ತೆ ನೋಡಿ.
ಎಣ್ಣೆ ಹಾಕಿ ಸ್ವಲ್ಪ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಬೇಕು. ಸ್ವೀಟ್ ರೊಟ್ಟಿ ಅಲ್ವಾ, ಅದಕ್ಕೆ ಬೇಯ್ತಿರ್ಬೇಕಾದ್ರೆ ಸ್ವಲ್ಪ ಹಿಂಗೆ ಕಾಯಿ ತುರಿನ ಹಿಂಗೆ ಹಾಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನೋಡಿ ಬ್ರೌನ್ ಕಲರ್ ಬಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ಸ್ಟೌವ್ನ ಲೋ ಫ್ಲೇಮ್, ಏನೇ ಪದಾರ್ಥ ಮಾಡಿದ್ರು ನಾವು ಸ್ಟೌವ್ ಕಮ್ಮಿ ಮಾಡ್ಕೊಂಡು ಮಾಡಬೇಕು. ನರಡಲ್ಲಿ ಮಾಡಿ ಅವಾಗ ನೋಡಿ ಅದ್ರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ತಟ್ಟೆಗೆ ರೆಡಿಯಾಗಿದೆ, ಇನ್ನೊಂದು ತಟ್ಟೆ ಇದೆ. ಇವಾಗ ನಾವು ನೀರ್ ಹಚ್ಕೊಂಡು ಯಾವ ಅದರಲ್ಲಾದ್ರೂ ತಟ್ಟಬೇಕು, ಕೈ ನೀರ್ ಹಚ್ಗದೆ ಇರೋದು ತಟ್ಟಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ತೇವಾಂಶ ಇದ್ರೆ ಅದು ನಾವು ತಡ್ತಾ ಇದ್ರೆ ಅದು ತೆಳ ಬರೋದು. ಎರಡು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಹಾಕದಷ್ಟು ರುಚಿ ಜಾಸ್ತಿ ಬರುತ್ತೆ ಸಿಹಿ ರೊಟ್ಟಿ. ಅಲ್ಲಿ ಸ್ವಲ್ಪ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಬೆಂದಾದ್ಮೇಲೆ ಚೆನ್ನಾಗಿ ಬರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಎಣ್ಣೆನೆ ಹಾಕಿ ನೋಡಿ, ಇದಿಗೂ ಹಿಂಗ್ ಬೆಂದ್ರೇನೆ ಟೇಸ್ಟ್ ಬರೋದು. ಸ್ಟೌವ್ ಮಾತ್ರ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಸ್ವೀಟ್ ರೊಟ್ಟಿ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ಲೈಕ್ ಕೊಡಿ. ನಮಸ್ಕಾರ ವೀಕ್ಷಕರೇ.